ಈಗಾಗಲೇ ಶಿವಮೊಗ್ಗದಲ್ಲಿ ನಿನ್ನೆ ಒಬ್ಬ ವ್ಯಕ್ತಿಯ ಅಮಾನುಷವಾದಂಥ ಕಗ್ಗುಲೆ ನಡೆದಿದೆ ಅದನ್ನು ನಾನು ಖಂಡಿಸ್ತಾ ಇದ್ದೀನಿ ಅದು ಯಾರೇ ಯಾ ಯಾರೇ ಮಾಡಿದರು ಇದರ ಹಿಂದೆ ಯಾವುದೇ ಪಿತೂರಿ ಇದ್ದರು ಇದರ ಹಿಂದೆ ಯಾರೇ ಮಾಡಿದರು ಅವರಿಗೆ ಕಠಿಣವಾದಂಥ ಶಿಕ್ಷೆ ಕಾನೂನು ಇಲಾಖೆಯಿಂದ ನಡೀಬೇಕಾಗಿದೆ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಆದಷ್ಟು ಬೇಗ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ವಕ್ ಬೋರ್ಡ್ ಕಡೆಯಿಂದ ಇಡೀ ಮುಸ್ಲಿಮ್ ಮುಸ್ಲಿಂ ಸಮುದಾಯದ ಕಡೆಯಿಂದ ನಾನು ಅದನ್ನು ಖಂಡಿಸ್ತಾ ಇದ್ದೀನಿ ಅದರೊಟ್ಟಿಗೆ ಅಲ್ಲಿ ಹಲವಾರು ಅಮಾಯಕರನ್ನು ಅದೇ ರೀತಿಯಲ್ಲಿ ಏನೂ ಗೊತ್ತಿಲ್ಲದಂಥ ಕೆಲವರು ಬಡಪಾಯಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅದೇ ರೀತಿಯಲ್ಲಿ ಮನೆ ಮನೆಗಳಿಗೆ ಪೊಲೀಸರು ನುಗ್ಗಿ ಗೊತ್ತಿಲ್ಲದಂಥ ಏನೂ ಗೊತ್ತಿಲ್ಲ ಜನರನ್ನೆಲ್ಲ ಕರ್ಕೊಂಡು ಹೋಗುವಂಥ ಸುದ್ದಿ ನನಗೆ ಬಂದಿದೆ ಅದು ನಿಜವಾಗಿದ್ದರೆ ಪೊಲೀಸ್ ಇಲಾಖೆ ಮತ್ತು ಅದೇ ರೀತಿಯಲ್ಲಿ ಸರ್ಕಾರದೊಂದಿಗೆ ನನ್ನ ಮನವಿ ಏನೆಂದರೆ ಆದ ಅಮಾಯಕರಿಗೆ ಯಾವುದೇ ವಿಧವಾದಂತಹ ತೊಂದರೆಯಾಗದಂತೆ ಕಾನೂನು ಪಾಲಕರು ಕ್ರಮ ಕೈಗೊಳ್ಳಬೇಕು ಆ ಯಾರು ಕ ಇದರಲ್ಲಿ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕಿಡಿಗೇಡಿಗಳೇ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕೆ ವಿನಃ ಅಮಾಯಕರ ವಿರುದ್ಧ ಕ್ರಮ ಆಗಬಾರ್ದು ಅದೇ ರೀತಿಯಲ್ಲಿ ಶಿವಮೊಗ್ಗದ ಎಲ್ಲ ಜನರಿಗೂ ಹಿಂದೂ ಮುಸಲ್ಮಾನರಿಗೂ ಅಲ್ಲಿ ಶಾಂತಿಯುತವಾಗಿ ಜೀವನ ಮಾಡೋಕ್ಕೆ ಎಲ್ರಿಗೂ ಇರುವಂಥ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಿಕೊಡಬೇಕು ಅಲ್ಲಿ ಭಯಭೀತಗೊಂಡಿದ್ದಾರೆ ಜನರು ಏನೋ ಹೊರಗಡೆ ಬರಲಿಕ್ಕೂ ಭಯ ಭಯ ಏನೋ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ ಇದನ್ನು ಆದಷ್ಟು ಬೇಗ ಪೊಲೀಸರು ಮತ್ತು ಸರ್ಕಾರ ನಿವಾರಣೆ ಮಾಡಬೇಕು ಅಲ್ಲಿ ಶಾಂತಿಯುತವಾದ ವಾತಾವರಣಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಹಿಂದೂ ಮುಸಲ್ಮಾನರ ಡಿಯನ್ನು ಸೌಹಾರ್ದತೆ ಮೇಲೈಸಬೇಕು ಹಿಂದೂ ಮುಸ್ಲಿಂ ಸಮುದಾಯದಡೆಯಲ್ಲಿರುವಂಥ ಅಶಾಂತಿ ಕದಡಿಸೋಕೆ ಸಾಮರಸ್ಯವನ್ನು ಕದಡಿಸುವಂಥ ಪ್ರ ಕೆಲಸಗಳು ಯಾವ ಜಾತಿಯ ಯಾವ ಧರ್ಮದ ವ್ಯಕ್ತಿಗಳು ಮಾಡಿದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಸೌಹಾರ್ದಕ್ಕೆ ಧಕ್ಕೆ ಬಾರದಂತೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಮನವಿಯೂ ಮಾಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಭಾರತದ ಗ್ರ್ಯಾಂಡ್ ಮುಫ್ತಿ ಬೆಂಗಳೂರು ಬಂದಿದ್ದಾರೆ ಹಿಜಾಬ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸೋಕ್ಕೆ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರೊಟ್ಟಿಗೆ ಶಿವಮೊಗ್ಗ ವಿಚಾರನೂ ನಾನು ನಾನು ಮತ್ತು ಗ್ರ್ಯಾಂಡ್ ಮುಫ್ತಿಯವರು ಅದೇ ರೀತಿಯಲ್ಲಿ ಉಲ್ಮಾಗಳೆಲ್ಲ ಸೇರಿ ಮುಖ್ಯಮಂತ್ರಿಗಳಿಗೆ ಮತ್ತು ಗ್ರಾಮ ಮಂತ್ರಿಗಳಿಗೆ ಮನವಿ ಸಲ್ಲಿಸ್ತೀವಿ ಈ ವಿಚಾರವಾಗಿ